ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ನೀವು ಪವರ್ ಬ್ಯಾಕಪ್ಗೋಸ್ಕರ ಒಂದು ಇನ್ವರ್ಟರ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ, ಆ ಇನ್ವರ್ಟರ್ ಬ್ಯಾಟ್ರಿನ ಯಾವ ರೀತಿ ಮೇಂಟೆನೆನ್ಸ್ ಮಾಡೋದು, ಅದರಲ್ಲಿ ಡಿಸ್ಟಿಲ್ಡ್ ವಾಟರ್ನ ಯಾವ ರೀತಿ ಫಿಲ್ ಮಾಡೋದು, ಯಾವ ಲೆವೆಲ್ವರೆಗೂ ಫಿಲ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸು ಬ್ಯಾಟ್ರಿ ಮೇಂಟೆನೆನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಈ ಮೆಥಡ್ನೆಲ್ಲ ಫಾಲೋ ಮಾಡೋದ್ರಿಂದ ಈಸಿಯಾಗಿ ನಿಮ್ಮ ಇನ್ವರ್ಟರ್ ಮತ್ತು ಕಾರ್ ಬ್ಯಾಟ್ರಿ ಲೈಫ್ನ ಇನ್ಕ್ರೀಸ್ ಮಾಡ್ಕೊಬೋದು. ಅದಕ್ಕೋಸ್ಕರನೇ ವಿಡಿಯೋನ ಮಾಡ್ತಾ ಇರೋದು. ಸೊ ನೀವಿನ ನಮ್ಮ ಟೆಕ್ಕಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ಫ್ರೆಂಡ್ಸ್, ನಾನು ಯೂಸ್ ಮಾಡ್ತಾ ಇರೋ ಇನ್ವರ್ಟರ್ ಮತ್ತು ಬ್ಯಾಟ್ರಿ ಬಂದು ಲುಮಿನೋಸ್ ಕಂಪ್ನಿದು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, 150Ah ಬ್ಯಾಟ್ರಿ ಇದು. ನೀವು ಈ ಥರ ಯಾವುದೇ ಕಂಪ್ನಿದು ಬ್ಯಾಟ್ರಿನ ತೊಗೊಂತೀರ ಅಂದರೆ ಎಲ್ಲ ಬ್ಯಾಟ್ರಿಲೂ ಸೇಮ್ ಟೆಕ್ನಾಲಜಿನೇ ಇರುತ್ತೆ, ಲೆಡ್ ಆ್ಯಸಿಡ್ ಟೆಕ್ನಾಲಜಿ. ಈ ಟೆಕ್ನಾಲಜಿನ ಇನ್ವೆಂಟ್ ಮಾಡಿರೋದು ಬಂದು 1859 ಗ್ಲಾಸ್ಟೋನ್ ಪ್ಲಾಂಟ್ ಅವರು ಇನ್ವೆಂಟ್ ಮಾಡಿರೋದು. ಆಲ್ಮೋಸ್ಟ್ 166 ಇಯರ್ಸ್ ಆಗಿದೆ. ನೋಡಿ, ಈಗಲೂ ನಾವು ಈ ಥರ ಟೆಕ್ನಾಲಜಿ ಬ್ಯಾಟ್ರಿನ ಯೂಸ್ ಮಾಡ್ತಾ ಇದ್ದೀವಿ. ಈ ಥರ ಯೂಸ್ ಮಾಡೋಕ್ಕೆ ಮೇನ್ ರೀಸನ್ ಬಂದು ಈ ಬ್ಯಾಟ್ರಿದು ಸೇಫ್ಟಿ, ಮತ್ತು ಈಸಿಯಾಗಿ ರೀಸೈಕಲ್ ಮಾಡ್ಬೋದು, ಮೇಂಟೆನೆನ್ಸು ಕಡಿಮೆ ಇರುತ್ತೆ. ನಾವು ರೆಗ್ಯುಲರಾಗಿ ಡಿಸ್ಟಿಲ್ಡ್ ವಾಟರ್ನ ಮಾತ್ರ ರೀಫಿಲ್ ಮಾಡ್ತಾ ಇರಬೇಕಾಗತ್ತೆ. ಅದನ್ನು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ನೋಡಿ, ಈ ಥರ ಬ್ಯಾಟ್ರಿನ ನಾವು ಇನ್ವರ್ಟರು ಮತ್ತು ಕಾರು ಎಲ್ಲ ಕಡೆಯೂ ಯೂಸ್ ಮಾಡೋದು. ಈಗ ಬ್ಯಾಟ್ರಿಲಿ ವಾಟರ್ನ ರೀಫಿಲ್ ಮಾಡೋಕ್ಕೆ ನಾನು ಡಿಸ್ಟಿಲ್ಡ್ ವಾಟರ್ನ ತೊಗೊಂಬಂದಿದ್ದೀನಿ. ಇದು ಲೆಡ್ ಆ್ಯಸಿಡ್ ಬ್ಯಾಟ್ರಿ ಆಗಿರೋದ್ರಿಂದ ತುಂಬ ಜನ ಈ ವಾಟರ್ನೇ ಆ್ಯಸಿಡ್ ಅಂತ ಅಂದ್ಕೊಂಬಿಟ್ಟಿರ್ತೀರ. ಬಟ್ ಇದು ಆ್ಯಸಿಡ್ ಅಲ್ಲ, ಪ್ಯೂರ್ ವಾಟರ್ ಅಂತ ಹೇಳ್ಬೋದು. ನೀರಲ್ಲಿರೋ ಮಿನರಲ್ಸ್ ಎಲ್ಲ ರಿಮೂವ್ ಮಾಡಿದ್ರೆ ಈ ಥರ ಡಿಸ್ಟಿಲ್ಡ್ ವಾಟರ್ ಆಗುತ್ತೆ. ಇದನ್ನು ಈಸಿಯಾಗಿ ಆಟೋಮೊಬೈಲ್ ಅಂಗಡಿ ಮತ್ತು ಬ್ಯಾಟ್ರಿ ಅಂಗಡಿಲೆಲ್ಲ ಸಿಗುತ್ತೆ. ಇದನ್ನು ತೊಗೊಂಬಂದು ರೀಫಿಲ್ ಮಾಡಬೇಕಾಗತ್ತೆ. ನೋಡಿ, ನೀವು ಇನ್ವರ್ಟರ್ ಬ್ಯಾಟ್ರಿನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಬ್ಯಾಟ್ರಿಲಿ ಈ ಥರ ಫ್ಲೋಟಿಂಗ್ ಇಂಡಿಕೇಟರ್ಸ್ ಬಂದಿರುತ್ತೆ, ಬ್ಯಾಟ್ರಿ ಒಳಗಡೆ ಲಿಕ್ವಿಡ್ ಎಷ್ಟಿದೆ ಅಂತ. ನೋಡಿ, ಇಂಡಿಕೇಟರ್ ಬಂದು ಗ್ರೀನಲ್ಲಿ ಇತ್ತು ಅಂದರೆ ಬ್ಯಾಟ್ರಿಲಿ ಲಿಕ್ವಿಡ್ ಫುಲ್ ಇದೆ ಅಂತ, ಮತ್ತು ರೆಡ್ಗೆ ಬಂತು ಅಂದರೆ ತುಂಬಾ ಕಡಿಮೆ ಇದೆ ಅಂತ. ಈಗ ಬ್ಯಾಟ್ರಿಲಿ ವಾಟರ್ನ ರೀಫಿಲ್ ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ಸೇಫ್ಟಿಗೋಸ್ಕರ ಇನ್ವರ್ಟರ್ನ ಆಫ್ ಮಾಡ್ಕೊಬೇಕಾಗತ್ತೆ. ನೋಡಿ, ನಿಮ್ಮ ಇನ್ವರ್ಟರಲ್ಲಿ ಬೈಪಾಸ್ ಮೋಡ್ ಅಂತ ಇತ್ತು ಅಂದರೆ ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಇರಲಿಲ್ಲ ಅಂದರೆ ನೀವು ಈ ಪ್ಲಗ್ನೇ ರಿಮೂವ್ ಮಾಡ್ಕೊಬೇಕಾಗತ್ತೆ. ನಾನು ಬೈಪಾಸ್ ಮೋಡ್ನ ಎನೇಬಲ್ ಮಾಡಿ ಮುಂದೆಗಡೆ ಇರೋ ಸ್ವಿಚ್ನ ಆಫ್ ಮಾಡ್ತಾ ಇದ್ದೀನಿ. ಬ್ಯಾಟ್ರಿ ಬಂದು ರೀಫಿಲ್ ಮಾಡಬೇಕಾದ್ರೆ ಚಾರ್ಜು ಆಗ್ತಾ ಇರಬಾರ್ದು, ಡಿಸ್ಚಾರ್ಜು ಆಗ್ತಾ ಇರಬಾರ್ದು. ಅದಕ್ಕೋಸ್ಕರನೇ ಇನ್ವರ್ಟರ್ನ ಆಫ್ ಮಾಡ್ಕೊಂಡಿದ್ದೋ. ಈಗ ಬ್ಯಾಟ್ರಿಲಿ ಬಂದಿರೋ ಕ್ಯಾಪ್ನ ರಿಮೂವ್ ಮಾಡ್ತಾ ಇದ್ದೀನಿ ರೀಫಿಲ್ ಮಾಡೋಕ್ಕೆ. ಈ ಥರ ಈಸಿಯಾಗಿ ಓಪನ್ ಆಗುತ್ತೆ, ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ಬೋದು. ನೋಡಿ, ಬ್ಯಾಟ್ರಿ ಒಳಗಡೆ ಆ್ಯನೋಡ್ ಆಗಿ ಪ್ಯೂರ್ ಲೆಡ್ ಇರುತ್ತೆ, ಕ್ಯಾಥೋಡ್ ಆಗಿ ಲೆಡ್ ಡೈಆಕ್ಸೈಡ್ ಇರುತ್ತೆ, ಜೊತೆಗೆ 30% ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ವಾಟರ್ ಡೈಲ್ಯೂಟ್ ಆಗಿರುತ್ತೆ 70% ಬಂದು. ಈ ಥರ ಓಪನ್ ಮಾಡಿ ನೋಡ್ತೀರಾ ಅಂದರೆ ಸ್ವಲ್ಪ ದೂರ ಡಿಸ್ಟೆನ್ಸಿಂದ ನೋಡಿ, ಒಳಗಡೆ ಇರೋ ಆ್ಯಸಿಡ್ಸ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಆದಷ್ಟೊಂದು ಒಂದು ಗ್ಲಾಸ್ನ ವೇರ್ ಮಾಡೋದು ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಬ್ಯಾಟ್ರಿಲಿ ಸ್ಲೋಗೆ ಮತ್ತು ಕೇರ್ಫುಲ್ಲಾಗಿ ಡಿಸ್ಟಿಲ್ಡ್ ವಾಟರ್ನ ರೀಫಿಲ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಈ ಥರ ಫನಲ್ಲೂ ಯೂಸ್ ಮಾಡ್ಕೊಬೋದು, ನಾನು ಡೈರೆಕ್ಟ್ ಬಾಟಲಿಂದನೇ ಹಾಕ್ತಾ ಇದ್ದೀನಿ. ಆ್ಯಂಡ್ ಬ್ಯಾಟ್ರಿನ ನೀವು 90% ವರೆಗೂ ರೀಫಿಲ್ ಮಾಡಬೇಕಾಗತ್ತೆ. ತುಂಬಾ ಓವರ್ಫ್ಲೋ ಆಗೋವರೆಗೂ ರೀಫಿಲ್ ಮಾಡಬೇಡಿ, ಆಚೆ ಬಂದ್ಬಿಡುತ್ತೆ ನೀರು ಬಂದು. ಯಾಕಂದರೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಬೇಕಾದ್ರೆ ಒಳ್ಳೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತಲ್ಲ, ಆಗ ವಾಟರ್ ಕ್ರಿಯೇಟ್ ಆಗುತ್ತೆ. ಸೊ ನೀವು 100% ಫಿಲ್ ಮಾಡಿದಾಗ ಆ ವಾಟರ್ ಎಲ್ಲ ಆಚೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ 90% ವರೆಗೂ ರೀಫಿಲ್ ಮಾಡಿ. ಟೋಟಲ್ ಬ್ಯಾಟ್ರಿಲಿ 6 ಸೆಲ್ ಬರುತ್ತೆ, 6 ಸೆಲ್ಲಲ್ಲಿ 90% ಅಷ್ಟು ಡಿಸ್ಟಿಲ್ಡ್ ವಾಟರ್ನ ಫಿಲ್ ಮಾಡಿದ್ದೀನಿ. ನೋಡಿ, ಎಲ್ಲ ಇಂಡಿಕೇಟರ್ಸು ಫುಲ್ ಅಂತ ತೋರಿಸ್ತಾ ಇದೆ. ನೀವು ಈಸಿಯಾಗಿ ಈ ಥರನೇ ನಿಮ್ಮ ಇನ್ವರ್ಟರ್ ಅವ್ರ ಕಾರ್ ಬ್ಯಾಟ್ರಿನ ಚೆಕ್ ಮಾಡಿ ಡಿಸ್ಟಿಲ್ಡ್ ವಾಟರ್ನ ರೀಫಿಲ್ ಮಾಡೋದ್ರಿಂದ ಬ್ಯಾಟ್ರಿ ಲೈಫ್ನ ಇನ್ಕ್ರೀಸ್ ಮಾಡ್ಕೊಬೋದು. ಆ್ಯಂಡ್ ನೀವು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇಲ್ಲ, ಬ್ಯಾಟ್ರಿ ರೀಫಿಲ್ ಮಾಡ್ತಾ ಇಲ್ಲ ಅಂದರೆ ಏನಾಗುತ್ತೆ ಅಂತಲೂ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ, ಬ್ಯಾಟ್ರಿ ಬಂದು ಲೆಡ್ ಆ್ಯಸಿಡ್ ಬ್ಯಾಟ್ರಿ ಆಗಿರೋದ್ರಿಂದ ಅದರಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಇರುತ್ತಲ್ಲ, 30% ಕಾನ್ಸಂಟ್ರೇಷನ್ ಇರುತ್ತಲ್ಲ, ವಾಟರ್ ವೇಪರ್ ಆಗ್ತಾ ಆಗ್ತಾ ಅದ್ರ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗಿ ಆ್ಯಸಿಡ್ ಆಗಿರೋದ್ರಿಂದ ಬ್ಯಾಟ್ರಿ ತುಂಬಾ ಬೇಗ ಡಿಗ್ರೇಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಅಟ್ಲೀಸ್ಟ್ 6 ಮಂತ್ಸ್ ಒನ್ಸ್ ಆದರೂ ಚೆಕ್ ಮಾಡಿ, ಡಿಪೆಂಡ್ಸ್ ಆನ್ ಯೂಸೇಜ್, ಡಿಸ್ಟಿಲ್ ವಾಟರ್ನ ರೀಫಿಲ್ ಮಾಡ್ತಾ ಇದ್ರೆ ಬ್ಯಾಟ್ರಿ ಲೈಫು ಇನ್ಕ್ರೀಸ್ ಮಾಡ್ಕೊಬೋದು. ನೆಕ್ಸ್ಟ್ ನಮ್ಮ ಟೆಕ್ಕಿಗ ಚಾನಲಲ್ಲಿ ಬ್ಯಾಟ್ರಿನ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಯಾವ ರೀತಿ ವರ್ಕ್ ಆಗುತ್ತೆ, ಅದ್ರ ಬಗ್ಗೆನೂ ಒಂದು ವಿಡಿಯೋ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ರೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೊಡಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.